ಓಪನ್ ಮಾಡಿ ಮೇನ್ ಇಂಪಾರ್ಟೆಂಟ್ ಜಾಗ ಸರ್. ಹಾ 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 ಹಾ. ಸೊ ನೋಡ್ಲೇಬೇಕು ಬೇಸಿಕಲಿ ಇಲ್ಲೇ ನೀರು ಬಿದ್ದು ಇದು ಮಾಡೋದಂತೂ ಇಲ್ಲೇ ಜಾಸ್ತಿ. ಏನೇ ಇದ್ರೆ ಇವಾಗ ಚೇಂಜಸ್ ಗೊತ್ತಾಗಬೇಕಿತ್ತು. ಇದು ಓಕೆ ಓಕೆ ತುಂಬಾ ದಿನ ಆಗಿದೆ ನಾ ಮಾಡಿ. ಓಕೆ ಓಕೆ. ಸೊ ಇಷ್ಟೊತ್ತಿಗೆಲ್ಲ ಒಂದ್ ವೇಳೆ ವುಡ್ ಆಗಿದ್ರೆ ಒಂದು ಏನಾದ್ರೂ ಸ್ವಲ್ಪ ಗೊತ್ತಾಗೇ ಆಗಿರೋದು ಕಲೆಗಳೆಲ್ಲ. ಎಷ್ಟು ದಿನದಲ್ಲಿ ಮಾಡ್ಕೊಂಡಿದ್ದಾರೆ ಸರ್ ನಿಮ್ಗೆ? ಸರ್ ನಮ್ದು ಬಂದು ವಾಲ್ ರೂಪ್ ಒಂದು ಬೆಡ್ರೂಮ್ ಅಲ್ಲಿ ಕಿಚನ್ ಎರಡು ತ್ರೀ ಡೇಸ್ ಅಲ್ಲಿ ಮುಗಿಸ್ಕೊಟ್ಟಿ. ಮೂರೇ ದಿನದಲ್ಲಿ ಮುಗಿಸ್ಕೊಡಿದ್ರೆ ನೋಡಿ ಯೂಶುವಲಿ ಇಂಟೀರಿಯರ್ ಎಷ್ಟು ದಿನದಲ್ಲಿ ಆಗೋದಿಲ್ಲ. ಆಗೋದಿಲ್ಲ. ಓಕೆ, 15-20 ದಿನ ಬೇಕೇ ಬೇಕು. ಏನನ್ಸ್ತು ನಿಮ್ಗೆ ಮೂರೇ ದಿನದಲ್ಲಿ ಮಾಡಿದ್ರಲ್ಲ ಇವರು? ಆಶ್ಚರ್ಯ ಆಯ್ತು. ಖುಷಿ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಓಕೆ, ಕಲರ್ ಸ್ವಲ್ಪ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸರ್. ಇಲ್ಲಿ ಇದು ಬ್ರೌನ್ ವಿತ್ ವೈಟ್ ಬರುತ್ತೆ. ಕಾಫಿ ಬ್ರೌನ್ ಅಲ್ವಾ ಇದು? ಕಾಫಿ ಬ್ರೌನ್ ಸರ್ ಅದು. ಓಕೆ, ಸ್ಲೈಡಿಂಗ್ ಕೊಟ್ಬಿಟ್ಟಿದ್ರೆ ಇಲ್ಲಿ ಸ್ಲೈಡಿಂಗ್ ಇದೆ ಸರ್. ಫುಲ್ ಸ್ಲೈಡಿಂಗ್. ಲಾಸ್ಟ್ ವಿಡಿಯೋದಲ್ಲಿ ಓಪನ್ ಇತ್ತು, ಇದರಲ್ಲಿ ಸ್ಲೈಡಿಂಗ್ ಕೊಟ್ಬಿಟ್ಟಿದ್ರೆ ನೀವು. ಸೊ ಬ್ರೌನ್ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನಿಮ್ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಲ್ಯೂಮಿನಿಯಂ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ಕೆಲವು ದಿನಗಳ ಹಿಂದೆ ನಾನು ನಿಮಗೆ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ನ ತೋರಿಸಿದ್ವಿ. ಇಡೀ ಮನೆ ತುಂಬ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿದ್ರು, ಒಂದು ಒಳ್ಳೆ ಬಜೆಟಲ್ಲಿ ಮಾಡಿದ್ರು ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮಲ್ಲೂ ಕೂಡ ತುಂಬ ಜನ ಸರ್, ನಮ್ಗೆ ಅಷ್ಟರಿಂದೆಲ್ಲ ಬೇಕಾಗಿಲ್ಲ, ನಮ್ಗೆ ಒಂದೇ ಒಂದು ಟಿ ವಿ ಯೂನಿಟ್ಟು, ಒಂದು ಕಿಚನ್ನು, ಒಂದು ವಾರ್ಡ್ರೋಬ್ ಇದ್ದರೆ ಸಾಕು ಅಂತ ತುಂಬ ಜನ ಮೆಸೇಜ್ ಕೂಡ ಮಾಡಿದ್ರಿ. ಸೊ ಅವ್ರಿಗೋಸ್ಕರ ಒಂದು ಕಡಿಮೆ ಬಜೆಟ್ನಲ್ಲಿ, ಮಿನಿಮಮ್ ಬಜೆಟ್ನಲ್ಲಿ ಎಷ್ಟು ಒಂದು ಒಳ್ಳೆ ಇಂಟೀರಿಯರ್ ಮಾಡ್ಬೋದು ಅನ್ನೋ ವಿಡಿಯೋ ಇವತ್ತಿನದಾಗಿದೆ. ಆ್ಯಂಡ್ ಮೇನಾಗಿ ನೀವೇನಾದರೂ ಒಂದು ಮನೆಗೆ ಇಂಟೀರಿಯರ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಒಂದು ಬಾರಿ ದಯವಿಟ್ಟು ಅಲ್ಯೂಮಿನಿಯಂ ಇಂಟೀರಿಯರ್ ಬಗ್ಗೆ ಒಂದು ಸತಿ ನೋಡಿ. ಓಕೆ, ಇದ್ರ ಬಗ್ಗೆ ತಿಳ್ಕೊಳ್ಳಿ, ಟಚ್ ಆ್ಯಂಡ್ ಫೀಲ್ ಮಾಡಿ, ಆಮೇಲೆ ನೀವು ಕೂಡ ಡಿಸೈಡ್ ಮಾಡ್ಬೋದು. ಯಾಕಂತಂದರೆ ವುಡ್ಗಿಂತ ಹೆಚ್ಚಿನ ಬಾಳಿಕೆ, ವುಡ್ಗಿಂತ ಹೆಚ್ಚಿನ ಕ್ವಾಲಿಟಿ ನಿಮಗೆ ವುಡ್ಡಿಗಿಂತ 30% ಕಡಿಮೆ ದರದಲ್ಲಿ ಲಭ್ಯವಿದೆ ಅಂತಂದರೆ ಯಾಕೆ ಹೋಗಬಾರ್ದು ಅಲ್ವಾ? ಆ್ಯಂಡ್ ಮೋರ್ ಎವರ್, ನೀವೇನಾದರೂ ಅಲ್ಯೂಮಿನಿಯಂ ಇಂಟೀರಿಯರ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಆ್ಯಂಡ್ ಅಲ್ಯೂಮಿನಿಯಂ ಇಂಟೀರಿಯರ್ಗೆ ಹೋಗ್ತಿದ್ದೀರಾ ಅಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಬಿ ಇಂಟೀರಿಯರ್. ಹೌದು ವೀಕ್ಷಕರೇ, ಇಡೀ ಕರ್ನಾಟಕದಾದ್ಯಂತ ಒಂದು ಒಳ್ಳೆ ಕ್ವಾಲಿಟಿ ಅಲ್ಯೂಮಿನಿಯಂ ಇಂಟೀರಿಯರ್ ಬೇಕು, ಜೊತೆಯಲ್ಲಿ ಆನ್ ಟೈಮ್ ಆಗಬೇಕು, ಅನ್ಕೊಂಡಿರೋ ಟೈಮಲ್ಲಿ ಆಗಬೇಕು ಅಂತಂತಂದರೆ ಡೆಫಿನೆಟ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡೋವಂಥದ್ದು ಬಿ ಇಂಟೀರಿಯರ್. ಸೊ ಇವತ್ತು ನಾವು ಎಲ್ಲಿದ್ದೀವಿ, ಏನು ಕತೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಬಿ ಇಂಟೀರಿಯರ್ ಕಡೆಯಿಂದ ರಘುನಾಥ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್, ನಾ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಬನ್ನಿ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್, ಎಲ್ಲ ಕನ್ನಡಕವರ ವೀಕ್ಷಕರಿಗೂ ನಮಸ್ಕಾರ. ಸರ್, ಲಾಸ್ಟ್ ಟೈಮ್ ಹೋಗಿದ್ವಿ, ಫುಲ್ಲು ತುಂಬ ಏನೇನೋ ಹಾಕಿದ್ವಿ, ಫುಲ್ಲು ಸ್ಟೋರೇಜ್ಗಳು ತೋರಿಸ್ಬಿಟ್ವಿ. ಸೊ ಇವತ್ತು ನಾವು ಎಲ್ಲಿದ್ದೀವಿ, ಯಾವ ಏರಿಯಾದಲ್ಲಿದ್ದೀವಿ? ಸರ್, ಇವತ್ತು ನಾವಿರುವಂಥದ್ದು ವೈಟ್ ಫೀಲ್ಡ್ ಚನ್ಸಂದ್ರ ಏರಿಯಾದಲ್ಲಿ. ಚನ್ಸಂದ್ರ ಏರಿಯಾದಲ್ಲಿ. ಕ್ಲೈಂಟ್ ನೇಮ್ ಏನು ಸರ್? ಶಿವ್ ಸರ್ ಅಂತ ಹೇಳಿ. ಶಿವ್ ಸರ್ ಅಂತ ಹೇಳ್ಬಿಟ್ಟು ಈ ಮನೇಲಿ ಏನೇನು ಮಾಡಿದ್ರೆ ಸರ್? ಸರ್, ಈ ಮನೇಲಿ ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಮನೆ. ಸೊ ಒಂದು ರೂಮಲ್ಲಿ ವಾರ್ಡ್ರೋಬ್ ಮಾಡಿದ್ವಿ, ಸ್ಲೈಡಿಂಗ್ ವಾರ್ಡ್ರೋಬ್ ಪ್ಲಸ್ ಒಂದು ಕಿಚನ್ ಮಾಡಿದ್ದೀವಿ. ಕಿಚನ್ ಸಿಂಪಲ್ ಆಗಿ ಮಾಡಿರುವಂಥದ್ದು. ಇಲ್ಲಿನ ಬಜೆಟ್ ಏನಾಯ್ತು ಸರ್? ಆಲ್ಮೋಸ್ಟ್ 1.2 ಲ್ಯಾಕ್ ಆಗಿದೆ. 1.2 ಲ್ಯಾಕ್. 1.2 ಲ್ಯಾಕಲ್ಲಿ ಎರಡು ಕೂಡ ಮಾಡಿಕೊಟ್ಟಿದ್ದೀರಾ. ಓಕೆ. ಸೊ ಇದು ವುಡ್ ವೈಸ್ ಹೋಗಬೇಕು ಅಂತಂದ್ರೆ ಒಂದು ಕಿಚನ್ ಮಾಡೋದಕ್ಕೆ 1.2 ಲ್ಯಾಕ್ ಮೇಲೆ ಬೇಕಲ್ವಾ? ಹೌದು, ಬರೀ ಕಿಚನ್ಗೆ ಒಂದು 1.25 ಇಂದ 1.5 ವರೆಗೂ ಆಗುತ್ತೆ. ಹಾಗೆ ಆಗುತ್ತೆ. ಅಂಥದ್ರಲ್ಲಿ ಅಲ್ಯೂಮಿನಿಯಂ ಹೋಗಿದ್ದೀರಾ ಅಂತಂದ್ರೆ ಜೊತೆ ನಿಮ್ಗೆ ವಾರ್ಡ್ರೋಬ್ ಕೂಡ ಬರ್ತಾ ಇದೆ. ಸೊ ಫ್ಲಾಟ್ 30% ಅಂತೂ ಸೇವಿಂಗ್ಸ್ ಆಗ್ತಾನೆ ಇದೆ ಅಂತ ಹೇಳ್ತಾರೆ ಅಲ್ವಾ? ಆ್ಯಂಡ್ ಇನ್ನು ಬಾಳಿಕೆ ಇದ್ರ ಬಗ್ಗೆ ಅಂತೂ ಹೇಳಬೇಕಾಗಿಲ್ಲ. ನಾವಿಬ್ರಂತೂ ಇಡೀ ವಿಡಿಯೋ, ಯಾವ ವಿಡಿಯೋ ಬಂದರೂ ಕೂಡ ಹೇಳ್ತಾನೆ ಇರ್ತೀವಿ, ವುಡ್ಗಿಂತ ಹೆಚ್ಚಿನ ಬಾಳಿಕೆ ಬರುತ್ತೆ, ಒಂದೇದಾಗಿ ಫೈರ್ ಪ್ರೂಫು, ರಸ್ಟ್ ಪ್ರೂಫು, ಟರ್ಮೈಟ್ ಪ್ರೂಫು. ರಸ್ಟ್ ಪ್ರೂಫ್ ಹೌದಾ ಸರ್? 100% ಅಲ್ಯೂಮಿನಿಯಂ ರಸ್ಟ್ ಬರಲ್ಲ ತಾನೆ? ಬರೋದಿಲ್ಲ, ಮನೇಲೆಲ್ಲ ಅಲ್ಯೂಮಿನಿಯಂ ಪಾತ್ರೆ ಇರುತ್ತೆ, ಯಾವತ್ತೂ ರಸ್ಟ್ ಬಂದಿದ್ದೆಲ್ಲ ಇಲ್ಲ. ಓಕೆ. ಸೊ ಹೊಸದಾಗಿ ನಿಮ್ಗೆ ಹೇಳಬೇಕಾಗಿಲ್ಲ. ಆ್ಯಂಡ್ ಮೇನ್ ಜಾಸ್ತಿ ಕೇಳುವಂಥದ್ದು ನೀವು ಸೌಂಡ್ ಬರ್ಸ್ ಪ್ರೂಫ ಅಂತ ಕೇಳ್ತಾ ಇರ್ತಾರೆ. ಡೆಫಿನೆಟ್ಲಿ ಸೌಂಡ್ ಪ್ರೂಫ, ಅದಕ್ಕೆ ತಕ್ಕಾದಂಥ ಇನ್ಸುಲೇಷನ್ ಅನ್ನು ಇವ್ರು ಮಾಡಿರ್ತಾರೆ. ಆ್ಯಂಡ್ ಇನ್ನೊಂದು ಏನಂತಂದ್ರೆ ತುಂಬಾ ಜನ ಶಾಕ್ ಹೊಡೆಯುತ್ತ ಕೇಳ್ತಾರೆ ಸರ್, ಇದು ಶಾಕ್ ಏನಾದ್ರು ಹೊಡೆಯುತ್ತೆ? ಎಲ್ಲ ಪೌಡರ್ ಕೋಟೆಡ್ ಆಗಿರುತ್ತೆ, ತುಂಬಾ ವಿಡಿಯೋದಲ್ಲಿ ಹೇಳಿದ್ವಿ, ಇದು ಶಾಕ್ ಹೊಡೆಯೋದಿಲ್ಲ ಸರ್. ಶಾಕ್ ಹೊಡೆಯೋದಿಲ್ಲ ಅಲ್ವಾ? ಸರಿ ಸರ್, ಹೇಗೋ ಇಲ್ಲಿ ಎರಡೇ ಯೂನಿಟ್ ಇರೋದ್ರಿಂದ ಟಕ ಟಕ್ ಅಂತ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಂಡ್ಬಿಡೋಣ. ಸೊ ವೀಕ್ಷಕರೇ, ಯಾರು ಕ್ವಿಕ್ ಆಗಿ ಎರಡೇ ಯೂನಿಟ್ ಸಾಕು ಅಂತಿದ್ರೆ ಡೆಫಿನೆಟ್ಲಿ ನಿಮಗೋಸ್ಕರ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸರಿ ಇವಾಗ ಹೋಗಿ ಓಡಾಡ್ಬಿಟ್ಟು ತಿಳಿಸ್ಕೊಡ್ತಾರೆ. ದಯವಿಟ್ಟು ಸ್ಕಿಪ್ ಮಾಡಿದ್ರೆ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಶೇರ್ ಮಾಡಿದಾಗಲೇ ನಿಮಗೂ ಕೂಡ ಒಂದು ಕ್ವಾಲಿಟಿ ಇಂಟೀರಿಯರ್ ಇಲ್ಲಿ ದೊರಕುವಂಥದ್ದು. ಸರ್, ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋಣ, ಬನ್ನಿ ಸರ್. ಸರ್, ಫಸ್ಟ್ ವಾರ್ಡ್ರೋಬ್ ಅನ್ನ ಹೇಳ್ಬಿಡಿ ನಮಗೆ, ಎಷ್ಟು ದೊಡ್ಡದಾಗಿದೆ ವಾರ್ಡ್ರೋಬ್ ಸೈಜ್? ಸರ್, 6 ಫೀಟ್ ಇದೆ ಸರ್ ವಿಡ್ತು. 6 ಫೀಟ್ಗೆ 7 ಫೀಟ್ ಇದೆ ಅಂತ ಹೇಳ್ಬೋದು. ಓಕೆ ಓಕೆ ಓಕೆ. ಆ್ಯಂಡ್ ಇವಾಗ ಮೇನ್ ಆಗಿ ಇಲ್ಲಿ ಏನು ಮಾಡಿದ್ರೆ ಇದು ಡ್ರೆಸ್ಸಿಂಗ್ ಯೂನಿಟ್ ಮಾಡಿದೆ ಸರ್. ಸೊ ಇದು ಡ್ರೆಸ್ಸಿಂಗ್ ಯೂನಿಟ್ ಅಲ್ವಾ? ಓಕೆ, ಓಪನ್ ಮಾಡಿ ಸರ್. ಅದು ಡ್ರೆಸ್ಸಿಂಗ್ ಯೂನಿಟ್, ಸ್ಟೋರೇಜ್ ಇಂದ ಸ್ಟೋರೇಜ್ ಇದೆ. ಸೊ ಇದ್ರ ಒಳಗಡೆ ಸ್ಟೋರೇಜ್ ಕೊಟ್ಟಿದ್ದೀರಲ್ವಾ? ಓಕೆ. ಸೊ ಸಾಫ್ಟ್ ಕ್ಲೋಸರ್ ಬರುತ್ತೆ ಸರ್ ಇದು? ಸಾಫ್ಟ್ ಕ್ಲೋಸರ್ ಬರುತ್ತೆ. ಅಂದ್ರೆ ಕೆಳಗಡೆ ಇಲ್ಲಿ ಡ್ರಾವರ್ ಕೊಟ್ಟಿದೆ ಸರ್. ಸೊ ಅದ್ರ ಕೆಳಗಡೆ ಕೂಡ ಸ್ಟೋರೇಜ್ ಇದೆ ಸರ್. ಇದ್ರ ಕೆಳಗಡೆ ಸ್ಟೋರೇಜ್ ಇದೆ. ಓಕೆ. ಕಲರ್ ಸ್ವಲ್ಪ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸರ್. ಇಲ್ಲಿ ಇದು ಬ್ರೌನ್ ವಿತ್ ವೈಟ್ ಬರುತ್ತೆ. ಕಾಫಿ ಬ್ರೌನ್ ಅಲ್ವಾ ಇದು? ಕಾಫಿ ಬ್ರೌನ್ ಸರ್ ಅದು. ಓಕೆ, ಸ್ಲೈಡಿಂಗ್ ಕೊಟ್ಬಿಟ್ಟಿದ್ರೆ ಇಲ್ಲಿ ಸ್ಲೈಡಿಂಗ್ ಇದೆ ಸರ್. ಫುಲ್ ಸ್ಲೈಡಿಂಗ್. ಲಾಸ್ಟ್ ವಿಡಿಯೋದಲ್ಲಿ ಓಪನ್ ಇತ್ತು, ಇದರಲ್ಲಿ ಸ್ಲೈಡಿಂಗ್ ಕೊಟ್ಬಿಟ್ಟಿದ್ರೆ ನೀವು. ಸೊ ಡ್ರಾ ಒಂದು ದೊಡ್ಡ ಡ್ರಾ ಇದೆ. ಸೊ ಇದು ಹ್ಯಾಂಗರ್ ಅಲ್ವಾ? ಇಲ್ಲಿ ಹ್ಯಾಂಗಿಂಗ್ ಬರುತ್ತೆ. ಹ್ಯಾಂಗಿಂಗ್ ಬರುತ್ತೆ. ಸೊ ಇಲ್ಲಿ ಡ್ರಾವರ್ ಬರ್ತಾ ಇದೆ. ಓಕೆ. ಸೊ ಇಲ್ಲಿ ಕೆಳಗಡೆ
ಕಡೆ ಕೂಡ ಸೇಮ್ ಪ್ಯಾಟರ್ನ್ ಇದೆ. ಸೊ ಇಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಬರ್ತಾ ಇದೆ ಅಲ್ಲ, ವೈಸ್ ವರ್ಸ ಮಾಡಿಬಿಟ್ಟಿದ್ದಾರೆ ಆ ಕಡೆ ಏನು ಮಾಡಿದ್ದಾರೆ ಅದ್ರದ್ದು. ಇದು ಕೂಡ ಡ್ರಾಪ್ ಓಪನ್ ಮಾಡಿ. ಓಕೆ, ಇದೊಂಥರ ಟ್ಯಾಂಡಮ್ ಬಾಕ್ಸ್ ಥರ ಬರುತ್ತಲ್ವ, ಇದು ದೊಡ್ಡದಾಗಿದೆ ಇದು. ಸೂಪರ್ ಸರ್. ಸೊ ಕಿಚನಲ್ಲಿ ಏನೇನು ಮಾಡಿರುವಂಥದ್ದು? ಸೊ ಇದು ಫುಲ್ ಕಿಚನ್ ಫುಲ್ ಮಾಡಿದ್ದೀವಿ ವಿತ್ ಲಾಫ್ಟ್ ವಿತ್ ಬ್ರಾಸರಿ ಯೂನಿಟ್ ಮಾಡಿದ್ದೀವಿ ಸರ್. ಓಕೆ, ಆ್ಯಂಡ್ ಇದು ಮುಂಚೆ ಕಿಚನ್ ರೆಡಿ ಇದ್ದಿದ್ದ ಅಥವಾ ನೀವೇ ಎಲ್ಲ ಫ್ರೇಮ್ ರೆಡಿ ಮಾಡಿದ್ದೀರಾ? ಫುಲ್ ಮುಂಚೆನೆ ಇದ್ದಿದ್ದು, ಮುಂಚೆ ಇದ್ದಿದ್ದು ಕಟ್ಟೆ ಕಟ್ಟಿದ್ದು. ನಾವೆಲ್ಲ ಈಗ ಸ್ಟ್ರಕ್ಚರ್ ರೆಡಿ ಮಾಡಿ ಈಗ ವರ್ಕ್ ಮಾಡಿರೋ ಅದಕ್ಕೆ ಆ್ಯಡ್ ಮಾಡಿರುವಂಥದ್ದು. ಓಕೆ, ಇದು ವಾಶ್ ಮೆಷಿನ್ ಕೆಳಗಡೆ ಇದೆ, ಓಪನ್ ಮಾಡಿ. ಇಂಪಾರ್ಟೆಂಟ್ ಜಾಗ ಸರ್. ಹಾ 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 ಹಾ. ಸೊ ನೋಡ್ಲೇಬೇಕು, ಬೇಸಿಕಲಿ ಇಲ್ಲೇ ನೀರ್ ಬಿದ್ದು ಇದ್ಮಾಗೋದಂತ ಇಲ್ಲೇ ಜಾಸ್ತಿ. ಏನೇ ಇವಾಗ ಚೇಂಜಸ್ ಗೊತ್ತಾಗಬೇಕಿತ್ತು. ಓಕೆ ಓಕೆ, ತುಂಬಾ ದಿನ ಆಗಿದೆ ನಾ ಮಾಡಿ. ಓಕೆ ಓಕೆ. ಸೊ ಇಷ್ಟೊತ್ತಿಗೆಲ್ಲ ಒಂದ್ ವೇಳೆ ವುಡ್ ಆಗಿದ್ರೆ ಒಂದು ಏನಾದ್ರೂ ಸ್ವಲ್ಪ ಗೊತ್ತಾಗೆ ಆಗಿರೋದು ಕಲೆಗಳೆಲ್ಲ. ಓಕೆ, ಬ್ಯಾಸ್ಕೆಟ್ಸ್ ಇದೆ. ಹಾ ಹಾ ಹಾ, ಕಟ್ಲರಿ ಯೂನಿಟ್. ಓಕೆ, ಇಲ್ಲಿ ತಾಲಿ ಹಾಕೊಂಡಿದ್ದೀರಾ? ಓಕೆ, ಇದು ಸ್ಟೋರೇಜ್, ಸ್ಟೋರೇಜ್ ಕಾರ್ನರ್ ಸ್ಟೋರೇಜ್ ಇಲ್ಲಿ. ಓಕೆ, ಇಲ್ಲೂ ಕೂಡ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಕಂಪ್ಲೀಟ್ ಸ್ಟೋರೇಜ್ ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಓಕೆ, ಸೊ ಇಲ್ಲಿ ಗ್ರಾಸರಿ ಯೂನಿಟ್ ಇದೆ. ಇದು ಗ್ರಾಸರಿ ಯೂನಿಟ್ ಹಾಕಿಟ್ಟಿರೋದು, ಓಪನ್ ಮಾಡಿ ಸರ್. ಅದು ಸಾಫ್ಟ್ ಕ್ಲೋಸರ್ ಇದೆ ಸರ್ ಪ್ರತಿಯೊಂದು? ಓಕೆ, ಕಲರ್ ಚೆನ್ನಾಗಿದೆ ಸರ್. ನಮ್ಮನೇಲಿ ಯೂಸ್ ಮಾಡಿರೋದು ಇದೆ ಕಲರ್ ಆಕ್ಚುಲಿ ಅಲ್ವಾ? ನಿಮ್ಮನೇಲಿ ಎಷ್ಟೋ ಜನ ಈ ಕಲರ್ ನೋಡಿ ನಿಮ್ಮನೇಲಿ ವಿಡಿಯೋ ನೋಡಿದ್ಮೇಲೆ ನೋಡಿದ್ಮೇಲೆ ಈ ಕಲರ್ ಸೆಲೆಕ್ಟ್ ಮಾಡಿದ್ರೆ ಅಂತೀರಾ? ಓಕೆ, ಚೆನ್ನಾಗಿದೆ ಸರ್. ಇದು ಮೇಲ್ಗಡೆ ಲಾಫ್ಟ್ ಆಗ್ಬಿಡಿ. ಓಕೆ, ಸೊ ಎಲ್ಲ ಕಡೆ ಪ್ರೊಫೈಲ್ ಹ್ಯಾಂಡಲ್ ಅಲ್ವಾ? ಎಲ್ಲ ಪ್ರೊಫೈಲ್ ಹ್ಯಾಂಡಲ್ ಸರ್. ಈ ಕಲರ್ ಬ್ಲ್ಯಾಕ್ ಕಾಂಬಿನೇಷನ್ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಪೌಡರ್ ಕೋಟೆಡ್ ಇದೆ. ಪೌಡರ್ ಕೋಟೆಡ್, ಹೌದು ಸರ್. ಓಕೆ, ಸೂಪರ್ ಸರ್. ಸೊ ವೀಕ್ಷಕರೇ, ಇವಾಗ ಈ ಮನೆ ಓನರ್ ಆಗಿರುವಂತ ಶಿವ ಸರ್ ನಮ್ಮ ಜೊತೆ ಇದ್ದಾರೆ. ಅವರಿಂದ ಒಂದೆರಡು ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ಸರ್, ನಾನು ಮೊದಲೇದಾಗಿ ನಿಮ್ಮನೆ ಇಂಟೀರಿಯರ್ ಮಾಡಬೇಕು, ಎರಡು ಯೂನಿಟ್ ಆದರೂ ಕೂಡ ಒಂದು ಮಾಡಬೇಕು ಅಂದಾಗ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ಗೆ ಹೋಗ್ಬೇಕಂತ ಐಡಿಯಾ ಬಂದಿದೆ ಹೇಗೆ ಸರ್ ನಿಮಗೆ? ಸರ್, ನಮಗೆ ನಮ್ಮ ಕನ್ನಡ ಕೂರ ಚಾನಲ್ ನೋಡಿ, ನಮ್ಮ ಚಾನಲ್ ನೋಡಿ ನಿಮಗೆ ಇದಾಗಿರುವಂತದ್ದು. ಓಕೆ, ಅದರಲ್ಲಿ ನೋಡಿ ನಮಗೆ ಖುಷಿ ಆಯಿತು. ಓಕೆ, ನಮಗೆ ಅದರಲ್ಲಿ ಒಂದು ಕೊಡ್ತಾ ಇದ್ದಂಥ ಮಾಹಿತಿ ಅದೆಲ್ಲ ನೋಡಿ ನಮಗೆ ಮಾಡಿಸ್ಬೇಕಂತ ಇದಾಯಿತು. ಎಷ್ಟು ದಿನದಲ್ಲಿ ಮಾಡ್ಕೊಟ್ಟಿದ್ದಾರೆ ಸರ್ ನಿಮಗೆ? ಸರ್, ನಮ್ದು ಬಂದು ವಾಲ್ ರೂಪ್ ಒಂದು ಬೆಡ್ರೂಮ್ ಅಲ್ಲಿ ಕಿಚನ್ನು, ಎರಡು ತ್ರೀ ಡೇಸ್ ಅಲ್ಲಿ ಮುಗಿಸ್ಕೊಟ್ಟಿದ್ದೀವಿ. ಮೂರೇ ದಿನದಲ್ಲಿ ನೋಡಿ, ಯೂಶ್ವಲಿ ಇಂಟೀರಿಯರ್ ಎಷ್ಟು ದಿನದಲ್ಲಿ ಆಗೋದಿಲ್ಲ? ಆಗೋದಿಲ್ಲ. ಓಕೆ, 15-20 ದಿನ ಬೇಕೇ ಬೇಕು. ಏನನ್ಸ್ತು ನಿಮಗೆ ಮೂರೇ ದಿನದಲ್ಲಿ ಮಾಡಿದ್ರಲ್ಲ ಇವರು? ಆಶ್ಚರ್ಯ ಆಯ್ತು, ಖುಷಿ ಅನ್ಸುತ್ತೆ. ಖುಷಿ ಅನ್ಸುತ್ತೆ, ತುಂಬಾ ಖುಷಿ ಆಯ್ತು. ಔಟ್ಪುಟ್ ಅಂಡ್ ಯೂಸ್ ಮಾಡ್ತಿದ್ರ ಆಲ್ರೆಡಿ ನೀವು, ನಿಮ್ಮ ಮನೆಯಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಹೆಂಗ ಅನ್ಸುತ್ತೆ ನಿಮ್ಗೆ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಓಕೆ ಅಂತ ಹೇಳ್ತೀರಾ? ಇದುವರೆಗೆ ಏನು ತೊಂದರೆ ಆಗಿಲ್ಲ. ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ, ರೆಕಮೆಂಡ್ ಮಾಡ್ತೀರಾ ಬಿ ಇಂಟೀರಿಯರ್ ಅನ್ನ? ತುಂಬಾ ಚೆನ್ನಾಗಿದೆ, ಎಲ್ಲರೂ ಮಾಡಿಸಿ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ. ಬಿ ಇಂಟೀರಿಯರ್ ಅವ್ರು ಕೆಲಸ ಯಾವ ಥರ ಇದೆ, ಚೆನ್ನಾಗಿ ಮಾಡ್ಕೊಡ್ತಾರೆ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ನಮ್ಮ ರಘುನಾಥ್ ಸರ್ ಅವ್ರು ಇದಾರೆ, ಕಾಲ್ ಮಾಡಿದ ತಕ್ಷಣ ಬಂದು ಏನು ಅಟೆಂಡ್ ಮಾಡ್ತಾರೆ. ಓಕೆ, ಸೊ ಬಿ ಇಂಟೀರಿಯರ್ ಓಕೆ ಅಂತ ರೆಡಿ ಮಾಡ್ಕೊಡ್ತಾರೆ ಸರ್. ಸರಿ, ಓಕೆ. ನಮ್ಮ ವೀಕ್ಷಕರಿಗೆ ಒಂದು ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಮನೆಯೆಲ್ಲ ನೋಡ್ಕೊಂಡ್ ಬಂದ್ವಿ ಸರ್ ಜೊತೆ, ಫೀಡ್ಬ್ಯಾಕ್ ಕೂಡ ತಗೊಂಡ್ವಿ. ಸೊ ಇನ್ನೊಂದು ನಾನು ನಿಮ್ಗೆ ಕೇಳುವಂಥದ್ದು, ಎರಡು ಯೂನಿಟ್ ಆಗಿರೋದ್ರಿಂದ ಇದು ಮಾಡೋದಕ್ಕೆ ಟೈಮ್ ಏನು ತಗೊಂಡ್ರಿ ಸರ್ ನೀವು? ಸರ್, ಇದನ್ನು ನಾವು 3 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಓನ್ಲಿ 3 ದಿನದಲ್ಲಿ? ಅಷ್ಟು ಬೇಗ ಸಾಧ್ಯನ ಸರ್ ಇದು? ಯಾಕಂದ್ರೆ ಒಂದನ್ನ ಕೇಳಿದ್ರಲ್ಲ, ತೋರಿಸಿದೀವಿ. ಓಕೆ, ಬೇಸಿಕಲಿ ಒಂದು 2 BHK, ಒಂದು ಮನೆಯಲ್ಲಿ ಒಂದು ಟಿವಿ, ಕಿಚನ್ ಒಂದೆರಡು ವಾರ್ಡ್ರೋಬ್ ಮಾಡಬೇಕು ಅಂದ್ರೆ ಎಷ್ಟು ದಿನ ಬೇಕಾಗುತ್ತೆ? ಮ್ಯಾಕ್ಸಿಮಮ್ ಅಂದ್ರೆ 15 ಡೇಸ್ ಸರ್. ಮ್ಯಾಕ್ಸ್ 15 ಡೇಸ್? 15 ಡೇಸ್ ಅಲ್ಲಿ ಮುಗಿಸ್ಬೋದಾ? ಓಕೆ ಓಕೆ. ನೀವು ಉಡ್ಡಲ್ ಹೋದ್ರೆ ಮಿನಿಮಮ್ 45-60 ಡೇಸ್ ತಗೊಂತಾರೆ, 15-100% ಮುಗಿಸ್ಕೊಡ್ಬೋದು. ಇಲ್ಲಿನ ಬಜೆಟ್ ಎಷ್ಟಾಯ್ತು ಅಂತಂದ್ರೆ 1.25 ಲ್ಯಾಕ್. ಓಕೆ, ಸೊ ಒಂದು 2 BHK ಮಾಡೋದಿದ್ರೆ ಎಷ್ಟು ಆಗ್ಬೋದು ಸರ್? ಸರ್, ನಮ್ಮ ಅಲ್ಯೂಮಿನಿಯಂ ಇಂಟೀರಿಯರ್ ಅಲ್ಲಿ 2.5-2.75 ಲ್ಯಾಕ್ ಮುಗಿಸ್ಕೊಡ್ಬೋದು, ಪ್ಲಸ್ ಜಿಎಸ್ಟಿ ಮುಗಿಸ್ಕೊಡ್ಬೋದು. ರೇಟ್ ವೈಸ್ ಹೇಳಿ ಸರ್, ನಿಮ್ದು ಏನೇನು ರೇಟ್ ಕೊಡ್ತಾರೆ? ನಿಮಗೆ ಪ್ರೈಸಿಂಗ್ ಎಲ್ಲ ವಿಡಿಯೋದಲ್ಲಿ ಪ್ರತಿಸಲ ಹೇಳ್ತೀವಿ. ಸೊ ಲಾಫ್ಟು 650, ಕಿಚನ್ 850, ವಾರ್ಡ್ರೋಬ್ 950 ಪ್ಲಸ್ ಜಿಎಸ್ಟಿ. ಲಾಫ್ಟ್ ಅಂದ್ರೆ ಮೇಲ್ಗಡೆ ಮಾಡುವಂಥದ್ದು, ಸಜ್ಜ ಮೇಲೆ ಮಾಡುವಂಥದ್ದು 650, ವಾರ್ಡ್ರೋಬ್ ಅದು ಕಿಚನ್ ಬಂದ್ಬಿಟ್ಟು 850, ವಾರ್ಡ್ರೋಬ್ ಬಂದ್ಬಿಟ್ಟು 950. ಸ್ಲೈಡಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಇದೆಲ್ಲ ಆಲ್ಮೋಸ್ಟ್ 1000 ಒಳಗಡೆ ಆಗುತ್ತೆ. ವುಡನ್ ಆದ್ರೆ 1000 ಮೇಲೆ ಇದೆ ಅಲ್ವಾ? 1000 ಸ್ಟಾರ್ಟ್ ಆಗುತ್ತೆ ಸರ್. 1000 ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀರಾ? ಅಂಡ್ ಇವಾಗ ಪ್ಯಾಟರ್ನ್ ಗಳ ಬಗ್ಗೆ ಹೇಳಿ ಸರ್, ಡಿಸೈನ್ಸ್ ಅಂಡ್ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆಯಾ ಸರ್? ನಮ್ಮ ಅಲ್ಯೂಮಿನಿಯಂ ಅಲ್ಲೂ ಕೂಡ ವುಡ್ ಅಲ್ಲಿ ಎಷ್ಟು ಪ್ಯಾಟರ್ನ್ಸ್, ಎಷ್ಟು ಡಿಸೈನ್ ಸಿಗುತ್ತೋ ಅದಕ್ಕಿಂತ ಜಾಸ್ತಿನೇ ಸಿಗುತ್ತೆ. ಜಾಸ್ತಿನೇ ಸಿಗುತ್ತೆ ಅಂತ ಹೇಳ್ತೀರಾ? ಸೊ ಅದ್ರಲ್ಲಿ ನಿಮ್ಗೆ ಏನು ಕಂಪೇರ್, ನೀವು ಕಂಪೇರ್ ಮಾಡೋಕ್ಕಾಗಲ್ಲ ಸರ್. ಓಕೆ ಓಕೆ, ಟೆಕ್ನಾಲಜಿ ಅಷ್ಟೊಂದು ಮುಂದಾಗಿದೆ, ಮುಂದಾಗ್ಬಿಟ್ಟಿದೆ. ಬಹಳ ಚೆನ್ನಾಗಿದೆ, ಟೆಕ್ಸ್ಚರ್ ಎಲ್ಲ ಬೇಕಲ್ಲ ಸಿಗುತ್ತೆ ಸರ್? ಟೆಕ್ಸ್ಚರ್ ಸಿಗುತ್ತೆ ನಿಮಗೆ, ಕಲರ್ಸು, ಗ್ಲಾಸಿ ಫಿನಿಶಿಂಗ್ಸು ಪ್ರತಿಯೊಂದು ಸಿಗುತ್ತೆ, ಅವೈಲೇಬಲ್ ಇದೆ ಅಲ್ವಾ? ಸೂಪರ್ ಸರ್. ಇವಾಗ ಯಾರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂಡ್ ಯಾವಾಗ ಕಾಲ್ ಮಾಡಬಹುದು? ಸರ್, ನಾ ಆಫೀಸ್ ಬಂದು ನಾಗರಬಾವಿ ಇರೋದು. ಸೊ ಸಂಕುದ್ಕಟ್ಟೆಲ್ಲಿ ಫ್ಯಾಕ್ಟ್ರಿ ಇದೆ. ಸೊ 9-6 ವರ್ಕಿಂಗ್ ಸರ್, ವರ್ಕಿಂಗ್ ಡೇಸ್ ಅಲ್ಲಿ ಮಾಡಬಹುದು ಅಲ್ವಾ?
ಸೂಪರ್. ಡಿಸ್ಪ್ಲೇ ಆಗೋ ನಂಬರ್ಗೆ ಕಾಲ್ ಮಾಡಿ ಕಾಲ್ ಮಾಡ್ಬೋದು. ಸೊ ವೀಕ್ಷಕರ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ ಬಿ ಇಂಟೀರಿಯರ್ ಅವ್ರದ್ದು. ಸೊ ಇವರ ಆಫೀಸ್ ಅಡ್ರೆಸ್, ಫ್ಯಾಕ್ಟ್ರಿ ಅಡ್ರೆಸ್ ಇರ್ಬೋದು, ಫೋನ್ ನಂಬರ್, ವಾಟ್ಸಪ್ ನಂಬರ್ ಪ್ರತಿಯೊಂದನ್ನು ಕೊಟ್ಟಿರ್ತೀನಿ. ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಮನೆಗೆ ತುಂಬ ಜಾಸ್ತಿ ಬೇಕು, ಕಮ್ಮಿ ಬೇಕು, ಮೀಡಿಯಂ ಬೇಕು, ಯಾವುದೇ ರೀತಿಯ ಅಲ್ಯೂಮಿನಿಯಂ ಇಂಟೀರಿಯರ್ನ ಅತಿ ಒಳ್ಳೆ ಕ್ವಾಲಿಟಿ ಒಂದು ಒಳ್ಳೆ ಪ್ರೈಸಲ್ಲಿ ಮಾಡಿಸ್ಕೊಬೋದು ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಕ್ವಾಲಿಟಿ ಅಲ್ಯೂಮಿನಿಯಂ ಇಂಟೀರಿಯರ್ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.